ಅದೇ ಅವನ ಜೀವನದಲ್ಲಿ ಏನಿಲ್ವೋ ಅದು ಅಮ್ಮವ್ರೆ ನಾ ಯಾ ಕಡೆ ಇದೆ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್ ಎಸ್ ಫ್ರೆಂಡ್ಸ್ ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರೋದು ಕರ್ನಾಟಕದ ಫಿಲ್ಮ್ ಆದ ಬ್ಯಾಚುಲರ್ಸ್ ಪಾರ್ಟಿ ಹೊತ್ತಿಗೆ ರಿಲೀಸ್ ಆಗಿ ಒಂದು ದಿವಸಗಳು ಕಳೆಯಿತು ಅದೇ ರೀತಿ ಈ ಫಿಲ್ಮ್ನ ಒಂದನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವು ಡೈಲಿ ಬ್ಯಾಚುಲರ್ಸ್ ಪಾರ್ಟಿ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ ಹಾಗೆ ಬ್ಯಾಚುಲರ್ಸ್ ಪಾರ್ಟಿ ಫಿಲ್ಮ್ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ ದಿಗಂತ್ ಲೂಸ್ಮಾದ ಯೋಗಿ ಅಚ್ಚುತ್ ಅವರಿದ್ದಾರೆ ಹಾಗೆ ಈ ಫಿಲ್ಮ್ ಡೈರೆಕ್ಟರ್ ಬಂದು ಅಭಿಜಿತ್ ಮಹೇಶ್ ಅವರಾಗಿದ್ದು ಈ ಫಿಲ್ಮ್ ಸ್ಕ್ರೀನ್ ಕೌಂಟ್ ಬಗ್ಗೆ ಮಾತಾಡೋದಾದ್ರೆ ಇಂಡಿಯಾದಲ್ಲಿ ಈ ಫಿಲ್ಮ್ ಐನೂರು ಸ್ಕ್ರೀನ್ ಮುಖಾಂತರ ರಿಲೀಸ್ ಆಗಿದೆ ಹಾಗೆ ಓವರ್ಸೀಸ್ ಅಲ್ಲಿ ಹಂಡ್ರೆಡ್ ಸ್ಕ್ರೀನ್ ಮುಖಾಂತರ ರಿಲೀಸ್ ಆಗಿತ್ತು ಹಾಗೆ ಈ ಫಿಲ್ಮ್ ಟೋಟಲ್ ಸ್ಕ್ರೀನ್ ಕೌಂಟ್ ಬಗ್ಗೆ ಮಾತಾಡೋದಾದ್ರೆ ಆರ್ನೂರು ಸ್ಕ್ರೀನ್ ಮುಖಾಂತರ ರಿಲೀಸ್ ಆಗಿತ್ತು ಹಾಗೆ ಈ ಫಿಲ್ಮ್ ಬಜೆಟ್ ಬಂದು ಆರು ಕೋಟಿ ಬಿಡುಗಡದ ಒಂದನೇ ದಿವಸಕ್ಕೆ ಮಾರ್ನಿಂಗ್ ಟೂ ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಕರ್ನಾಟಕದಲ್ಲಿ ಎಪ್ಪತ್ತೊಂದು ಲಕ್ಷ ಐವತ್ತು ಸಾವಿರವನ್ನು ಕಲೆಕ್ಷನ್ ಮಾಡ್ತಿದೆ ಹಾಗೆ ಆಲ್ ಇಂಡಿಯಾದಲ್ಲಿ ಈ ಫಿಲ್ಮ್ ನಾಲ್ಕು ಲಕ್ಷ ಮೂವತ್ತು ಸಾವಿರವನ್ನು ಕಲೆಕ್ಷನ್ ಮಾಡ್ತಿದೆ ಹಾಗೆ ಓವರ್ಸೀಸಲ್ಲಿ ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರವನ್ನು ಕಲೆಕ್ಷನ್ ಮಾಡ್ತಿದೆ ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಆದರೆ ಒಂದನೇ ದಿವಸಕ್ಕೆ ಮಾರ್ನಿಂಗ್ ಟೂ ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಎಂಬತ್ತಾರು ಲಕ್ಷ ಐವತ್ತು ಸಾವಿರವನ್ನು ಕಲೆಕ್ಷನ್ ಮಾಡುತ್ತಾ ಒಂದು ಡೀಸೆಂಟ್ ಕಲೆಕ್ಷನ್ ಅನ್ನು ಮಾಡ್ತಿದ್ದೆ ಅಂತ ಹೇಳ್ಬೋದು ಬ್ಯಾಚುಲರ್ಸ್ ಪಾರ್ಟಿ ಹಾಗೆ ನಿಮ್ಮ ಪ್ರಕಾರ ಬ್ಯಾಚುಲರ್ಸ್ ಪಾರ್ಟಿ ಫಿಲ್ಮ್ ಬಿಡುಗಡದ ದಿವತ್ತಿನ ಫುಲ್ ಗೆಸ್ಟ್ ಕಲೆಕ್ಷನ್ ಮಾಡ್ಬೋದು ಹಾಗೂ ನೀವೇನಾದ್ರೂ ಈ ಫಿಲ್ಮ್ ಈ ಫಿಲ್ಮ್ ಹೇಗಿತ್ತಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವು ಡೈಲಿ ಬ್ಯಾಚುಲರ್ಸ್ ಪಾರ್ಟಿ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ ಥ್ಯಾಂಕ್ ಯು